Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತಿನ ವಿಶೇಷ ಹೋಳಿಗೆ ಸಾರು. ತೊಗರಿಬೇಳೆ ಒಬ್ಬಟ್ಟು ಮಾಡಿದ್ನಲ್ಲ ಅದರದ್ದು ಇದು ತೊಗೊಂಡು ಸ್ಟಾಕ್ ತೊಗೊಂಡು ಸಾರು ಮಾಡ್ತೀನಿ. ಅದಕ್ಕೆ ಇವಾಗ ಮಸಾಲೆ ತಯಾರು ಮಾಡೋಣ. 1/3 ಕಪ್ಪು ಕೋಕೋನಟ್ಟು ಅಂದರೆ ತೆಂಗಿನಕಾಯಿ ತುರಿನ ಹಾಕೊಳ್ಳಿ ಬೆಂದಿರ್ಬೋಳಿಗೆ. ಹಾಗೆ 2 ಟೀಸ್ಪೂನು ಗಸಗಸೆ ನೆನೆಸಿದ್ದೆ ಒಂದು ಅರ್ಧ ಗಂಟೆ ಅದನ್ನು ಹಾಕ್ಕೊಳ್ಳಿ. ಹಾಗೆ 3 ಟೀಸ್ಪೂನು ರಸಂ ಪೌಡ್ರದ್ದು ನಂದೇ ಅದು ರಸಂ ಪೌಡ್ರ್ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಫೈನಾಗಿ ಗ್ರೈಂಡ್ ಮಾಡಿ ನೋಡಿ. ಇವಾಗ ತೊಗರಿಬೇಳೆ ಬೆಂದಿರೋದು ಅಥವಾ ಬೇಯ್ತಾ ಇರೋದು ತೋರಿಸಿದ್ದೀನಿ ನೋಡಿ. ಪರ್ಫೆಕ್ಟಾಗಿ ಬೆಂದಿದೆ ಅವತ್ತು ಹೋಳಿಗೆದು, ಆಯ್ತಲ್ಲ ಬೆಂದಿದೆ ಚೆನ್ನಾಗಿ. ಈಗ ಅದನ್ನು ಜರಡಿ ಮಾಡ್ಕೊಳ್ಳೋಣ ನೋಡಿ. ಅದನ್ನು ಇವಾಗ ಜರಡಿ ಮಾಡ್ಕೋತೀನಿ. ಈಗ ಒಂದು ಇದರಲ್ಲಿ ಜರಡಿಲಿ ಹಾಕಿಬಿಟ್ಟು ಬೇಳೆನ ಕೆಳಗಡೆ ಅದ್ರ ಸ್ಟಾಕ್ ಇರುತ್ತಲ್ಲ ಅದೇ ನಾವು ಸಾರು ಮಾಡೋದು ನೋಡಿ. ದಾಲ್ ಸ್ಟಾಕ್ ಇಂದ ಬೌಲ್ ಅಂತ ಬರೆದಿದ್ದೀನಿ. ಈಗ ಮೇಲ್ಗಡೆಯಿಂದ ಬೇಳೆ ಇದೆ ನೋಡಿ, ಅದೇ ದಾಲ್ ಸ್ಟಾಕ್. ಅದಕ್ಕೆ 1 ಟೇಬಲ್ ಸ್ಪೂನು ಫ್ರೆಶಾಗಿ ಕುಕ್ ಮಾಡಿರುವಂತಹ ತೊಗರಿಬೇಳೆನ ಹಾಕ್ಕೋಬೇಕಾಗುತ್ತೆ. ಮತ್ತು ಹಾಕೊಳ್ದೇ ಇದ್ರೆ ನಡೀತದೆ, ಬಟ್ ನಾನು ಹಾಕಿದ್ದೀನಿ ಬೇಕು ಅಂತಂದ್ಬಿಟ್ಟು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಭಾಗ ಮಾಡಿರೋದು ಹಾಕ್ಕೊಳ್ಳಿ. 3 ಟೀಸ್ಪೂನು ಹುಣಸೆಹಣ್ಣಿನ ಜ್ಯೂಸ್ ಹಾಕ್ಕೊಳ್ಳಿ. ರಸ ನಾನು ಹುಣಸೆಹಣ್ಣು ಕಿವಿಚ್ಬಿಟ್ಟು ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬಾಯ್ಲ್ ಮಾಡಬೇಕಾಗ್ತದೆ. ಅದಕ್ಕೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಗ ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಮತ್ತು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬಾಯ್ಲ್ ಮಾಡಿ, ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಯಾವತ್ತೂ ಅಡುಗೆ ಮಾಡಿದ್ರೆ ತುಂಬ ರುಚಿಕರ ಆಗುತ್ತೆ. ಯಾಕಂದರೆ ಎಲ್ಲ ಫ್ಲೇವರ್ಸ್ ಎಲ್ಲ ಅದರಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ. ನೀವು ದೊಡ್ಡದಾಗಿ ಫ್ಲೇಮ್ ಇಟ್ಬಿಟ್ಟು ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳಿ. ಅದಕ್ಕೆ ದೊಡ್ಡದಾಗಿ ಇಟ್ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಒಳ್ಳೆ ಒಂದು ಜಿಗ್ 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 ಅಂತಂದ್ಬಿಟ್ಟು ಬಾಯ್ಲ್ ಆಗಿಬಿಡುತ್ತೆ ಅಷ್ಟೇ. ಅಂದರೆ ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಎಲ್ಲ ಆಗೋದಿಲ್ಲ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಬಟ್ 1.5 ಲೀಟ್ರಸ್ ಮಾಡಿದ್ದೀನಿ ನಾನು ಇದರಲ್ಲಿ. 1.5 ಲೀಟ್ರ್ ಆಗಿದೆ. ಇವಾಗ ತೆಳ್ಳಗೆ ಮಾಡಿದ್ರೆ ಮಾತ್ರ ಉಳಿದಿದ್ದ ಇದು ಸಾರು ತೆಳ್ಳಗೆ ಉಳಿಯುತ್ತೆ. ಯಾಕಂದರೆ ಮಸಾಲೆ ನೋಡಿ ಎಷ್ಟು ತೆಳ್ಳಗಾಗಿದೆ. ಇನ್ನೂ ಒಂಚೂರು ನೀರು ಬೇಕಾದ್ರೆ ಹಾಕೋಬೋದು. ಓಕೆ, ಮತ್ತು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಇದಕ್ಕೆ ತುಪ್ಪದ ಒಗ್ಗರಣೆ ತುಂಬ ರುಚಿಯಾಗುತ್ತೆ. ಸೊ 2 ಟೀಸ್ಪೂನು ತುಪ್ಪ ಹಾಕಿದ್ದೀನಿ ದೇಸಿಗೆ. ಅದು ಬಿಸಿ ಆಗುತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ನಬೇಕಾದ್ರೆ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ತುಂಡು ಮಾಡಿಟ್ಟಿದ್ದೀನಿ ಒಂದೇ ಒಂದು, ಅದನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು 2 ಪಿಂಚ್ ಹಿಂಗೆ ಹಾಕ್ಕೊಳ್ಳಿ. ವಾಯು ಅಲ್ವೇ ತೊಗರಿಬೇಳೆ ಇದು, ಅದಕ್ಕೋಸ್ಕರ ಈ ಸಾರಿಗೆ ಯಾವಾಗಲೂ ಬೇಕು. ಇವಾಗ ನೋಡಿ ಸಾರು ಹೆಂಗೆ ಬಾಯ್ಲ್ ಆಗ್ತಾ ಇದೆ ಮತ್ತು ಹೆಂಗೆ ನೊರೆ ಬರ್ತಾ ಇದೆ. ಫ್ರಾತಿಂಗ್ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ಲೋ ಫ್ಲೇಮಲ್ಲೇ ಆಗ್ತಾಯಿದೆ ಅದು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಡಿ. ಮತ್ತು ಈ ಒಗ್ಗರಣೆ ತಯಾರು ಮಾಡಿದ್ದೀವಲ್ಲ ನಾವು, ಆ ಒಗ್ಗರಣೆನ ಸಾರಿಗೆ ಹಾಕ್ಕೊಳ್ಳಿ. ತೆಳ್ಳಗೆ ಸಾರು ತುಂಬ ಚೆನ್ನಾಗಾಗಿದೆ. ಈಗ ನಿಮಗೆ ರೆಡಿ ಆಯಿತು ಯಮ್ಮಿ ಹೋಳಿಗೆ ಸಾರು. ತುಂಬ ರುಚಿಯಾಗಿರುತ್ತೆ ಇದು ಮಾತ್ರ. ಒಂದು 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 ಬಟ್ಲಂದರೆ 2 ಬಟ್ಲನ್ನು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಮತ್ತು ರಸಮ್ದು ಲಿಂಕ್ ಹಾಕಿರ್ತೀನಿ. ಬಾಯ್.